ಬಿಜೆಪಿ ವಿರುದ್ಧ ಕೋವಿಡ್ ಹಗರಣವನ್ನ ಅಸ್ತ್ರ ಮಾಡಿಕೊಂಡ ಕಾಂಗ್ರೆಸ್ ರಾಷ್ಟ್ರೀಯ ಮಟ್ಟದಲ್ಲಿ ಬಿಜೆಪಿಗೆ ಮುಜುಗರ ತರುವುದಕ್ಕೆ ದೊಡ್ಡದೊಂದು ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗಿದೆ. ಬರುವ ಚಳಿಗಾಲದ ಸಂಸತ್ ಅಧಿವೇಶನದಲ್ಲಿ ಈ ವಿಚಾರವನ್ನ ಪ್ರಸ್ತಾಪಿಸಬೇಕು ಅನ್ನುವಂತ ಒಂದು ಚಿಂತನೆಯನ್ನ ನಡೆಸಲಾಗಿದೆ. ಹಿಂದೆ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಮಾಡಿರುವಂತ ಘನ ಘೋರ ಅಪರಾಧ, ಇದರ ಬಗ್ಗೆ ಯಾಕೆ ನೀವು ಬಾಯಿ ಬಿಡ್ತಿಲ್ಲ ಅಂತ ಛೇಡಿಸಬೇಕು ಅನ್ನುವಂತ ಚಿಂತನೆಯಲ್ಲಿ ಸರ್ಕಾರ ಇದೆ. ಈಗಾಗಲೇ ಇದರ ಬಗ್ಗೆ ಮಲ್ಲಿಕಾರ್ಜುನ ಖರ್ಗೆ ಗಮನಕ್ಕೆ ತಂದಿದ್ದಾರೆ ಕಾಂಗ್ರೆಸ್ನ ನಾಯಕರು. ನ್ಯಾಯಮೂರ್ತಿ ಕುನ್ಹಾ ಮಧ್ಯಂತರ ವರದಿ ಅಂಶಗಳನ್ನ ನಾಯಕರುಗಳು ಡಿಟೇಲ್ಡ್ ಆಗಿ ನೀಡಿದ್ದಾರೆ. ಲೋಕಸಭೆ ರಾಜ್ಯಸಭೆ ಎರಡರಲ್ಲೂ ಕೂಡ ಈ ಬಗ್ಗೆ ಪ್ರಸ್ತಾಪ ಮಾಡಬೇಕು ಅನ್ನುವಂಥ ಒಂದು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಪರಿಕರ ಖರೀದಿಯಲ್ಲಿ ಅಕ್ರಮ, ಸಾವಿನ ಸಂಖ್ಯೆ ಮುಚ್ಚಿಟ್ಟ ಬಗ್ಗೆ ಚರ್ಚಿಸೋಕೆ ಪ್ಲಾನ್ ಅನ್ನು ಮಾಡಲಾಗ್ತಿದೆ. ಈ ಮೂಲಕ ರಾಷ್ಟ್ರೀಯ ಮಟ್ಟದಲ್ಲಿ ಬಿಜೆಪಿಗೆ ಮುಜುಗರ ತರುವುದಕ್ಕೆ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಬಿಜೆಪಿ ಈಗ ಅಡಕತ್ತರಿಯಲ್ಲಿ ಸಿಕ್ಕಿಕೊಂಡ ಹಾಗಾಗಿದೆ. ಯಾಕಂದರೆ ಕಾಂಗ್ರೆಸ್ನ ಕೆಲವು ಹಗರಣಗಳನ್ನು ರಾಜ್ಯದ ಜನತೆಯ ಮುಂದಿಡಬೇಕು ಅಂತ ರೊಚ್ಚಿಗೆದ್ದು ಪಣ ತೊಟ್ಟು ಪಾದಯಾತ್ರೆ ಮಾಡಿ ಮೈಸೂರು ಚಲೋ ಮಾಡಿ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದಂಥ ಬಿಜೆಪಿಗೆ ಈಗ ಮುಜುಗರ ಎದುರಾಗುವಂಥ ಸಂದಿಗ್ಧ ಪರಿಸ್ಥಿತಿ ಎದುರಾಗಿದೆ. ಬಿಜೆಪಿಯ ಸಂದರ್ಭದಲ್ಲಿ ಕೋವಿಡ್ ದೇಶದಲ್ಲಿ ತಾಂಡವ ಆಡ್ತಾ ಇತ್ತು, ಅದಲ್ಲ ಸಮಸ್ಯೆ. ಬಿಜೆಪಿ ಅಧಿಕಾರದಲ್ಲಿದೆ ಅಂತ ಕೋವಿಡ್ ಬರಬಾರ್ದೇನ್ರಿ, ಕೋವಿಡ್ ಬಂದಿದೆ ತಪ್ಪೇನ್ರಿ ಅಂತ ಕೆಲವರು ಪ್ರಶ್ನೆ. ಆದರೆ ಆ ಪರಿಕರವನ್ನು ಪರ್ಚೇಸ್ ಮಾಡುವಾಗ ಕೋಟಿ ಕೋಟಿ ಪಂಗ್ನಾಮ ಹಾಕಲಾಗಿದೆ, ಸುಳ್ಳು ಲೆಕ್ಕವನ್ನು ಕೊಡಲಾಗಿದೆ, ಸಾವಿನ ಸಂಖ್ಯೆಯಲ್ಲೂ ಕೂಡ ಸುಳ್ಳು ಹೇಳುವಂಥ ಕೆಲಸವನ್ನು ಮಾಡಲಾಗಿದೆ. ವೆಂಟಿಲೇಟರು, ಆಕ್ಸಿಜನ್ನು, ಮಾಸ್ಕು, ಬೇರೆ ಬೇರೆ ರೀತಿಯಾದಂಥ ಪರಿಕರಣಗಳನ್ನು ಕೊಂಡ್ಕೊಳ್ಳುವಾಗ 1x ಅಲ್ಲ 1x-3x ರೇಟ್ಗಳನ್ನು ಹೇಳಲಾಗಿದೆ. ಇದು ಅನ್ಯಾಯ ಅಲ್ವಾ? ಇದು ಮೋಸ ಅಲ್ವಾ? ಇಡೀ ದೇಶದ ಜನತೆ ಸಮಸ್ಯೆಯಲ್ಲಿದ್ದಾಗ, ಸಾವಿನ ಸುಳಿಯಲ್ಲಿದ್ದಾಗ ಜನರನ್ನು ರಕ್ಷಿಸುವಂಥ ಕೆಲಸವನ್ನು ಮಾಡಬೇಕಾಗಿದ್ದವರು ಜನರಿಂದ ಹಣ ವಸೂಲಿ ಮಾಡುವುದಕ್ಕೆ ನಿಂತಿದ್ರ? ಹಾಗಿದ್ರೆ ಜನರ ಜೀವದ ಜೊತೆಗೆ ಚಲ್ಲಾಟ ಆಡಿದ್ರ, ಸುಳ್ಳು ಹೇಳಿದ್ರ, ಅನ್ಯಾಯ ಮಾಡಿದ್ರ, ಮೋಸ ಮಾಡಿದ್ರ, ಜನರ ಭಾವನೆಯ ಜೊತೆಗೆ ಜನರ ಜೀವದ ಜೊತೆಗೆ ಚಲ್ಲಾಟ ಆಡಿದ್ರ ಅನ್ನೋದು ಪ್ರಶ್ನೆ. ಈಗಾಗಲೇ ಮಧ್ಯಂತರ ವರದಿಗೇನಿತ್ತು, ಈ ವರದಿಯನ್ನು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಕೊಡಲಾಗಿದೆ. ಕೇವಲ ರಾಜ್ಯದಲ್ಲಿ ಮಾತ್ರ ಅಲ್ಲ, ರಾಷ್ಟ್ರ ಮಟ್ಟದಲ್ಲೂ ಕೂಡ ಈ ವಿಚಾರ ಚರ್ಚೆ ಆಗಬೇಕು, ಬಿಜೆಪಿಗೆ ಮುಜುಗರ ಆಗಬೇಕು. ನಾವೇನೂ ಹಗರಣ ಮಾಡಿಲ್ಲ, ನಮ್ಮದು ಯಾವುದೇ ಹಗರಣ ಇಲ್ಲ, ನಾವು ತುಂಬಾ ಕ್ಲೀನ್ಡ್ ಆಗಿದ್ದೀವಿ ಅಂತ ಹೇಳ್ತಾ ಇರುವಂಥ ಬಿಜೆಪಿಗೆ ಇದರ ಬಗ್ಗೆ ಪ್ರಶ್ನೆ ಮಾಡಬೇಕು. ಯಾಕೆ ಈ ವಿಚಾರವನ್ನು ನೀವು ರಾಜ್ಯದ ಜನತೆಯ ಮುಂದೆ ಹೇಳಲಿಲ್ಲ, ಯಾಕೆ ಪ್ರಸ್ತಾಪಿಸ್ಲಿಲ್ಲ, ಯಾಕೆ ಈ ಥರ ಮಾಡಿದ್ರಿ, ಇದ್ರ ಬಗ್ಗೆ ಮಾತಾಡಲ್ವಾ, ಈಗ ಚಕಾರ ಎತ್ತಲ್ವಾ, ಈಗ ಪಾದಯಾತ್ರೆ ಮಾಡಲ್ವಾ, ರಾಜೀನಾಮೆ ಕೊಡಿಸಿ ಅಂತ ಕೇಳಲ್ವಾ, ಈ ಬಗ್ಗೆ ಪ್ರಶ್ನೆ ಮಾಡಬೇಕಾಗಿದೆ. ಈ ವಿಚಾರವನ್ನು ಇಟ್ಕೊಂಡೇ ಬಿಜೆಪಿಯನ್ನು ಮುಜುಗರಕ್ಕೆ ಈಡು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ನ ನಾಯಕರುಗಳು ಪ್ಲಾನ್ ಮಾಡಿಕೊಂಡಿದ್ದಾರೆ. ಕೇವಲ ರಾಜ್ಯದಲ್ಲಿ ಮಾತ್ರ ಅಲ್ಲ, ಕೇಂದ್ರದಲ್ಲೂ ಕೂಡ ಈ ವಿಚಾರವನ್ನು ಪ್ರಸ್ತಾಪಿಸಬೇಕು, ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಬಿಜೆಪಿ ತಲೆ ತಗ್ಗಿಸುವಂತ ಆಗಬೇಕು ಅನ್ನುವಂಥದ್ದು ಕಾಂಗ್ರೆಸ್ನ ಪ್ಲಾನ್. ಇದೆಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ, ಈ ಅಸ್ತ್ರವನ್ನು ಹೇಗೆ ಪ್ರಯೋಗ ಮಾಡಿಕೊಳ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕಾಂಗ್ರೆಸ್ ಇತ್ತೀಚಿನ ದಿನಗಳಲ್ಲಿ ಸಿಗುವಂಥ ಎಲ್ಲ ಅಸ್ತ್ರಗಳನ್ನು ಬಾಣಗಳಾಗಿ ಪ್ರಯೋಗ ಮಾಡ್ತಾ ಇದೆ. ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗಲೂ ಕೂಡ ಚಿಕ್ಕ ಚಿಕ್ಕ ವಿಚಾರಗಳನ್ನು ಕೂಡ ದೊಡ್ಡದು ಮಾಡಿ ರಾಜ್ಯದ ಜನತೆಗೆ ತಲುಪಿಸಿ ಈ ಬಿಜೆಪಿ ಸರ್ಕಾರ 40% ಸರ್ಕಾರ ಅನ್ನುವಂಥ ಹಣೆಪಟ್ಟಿಯನ್ನು ನೀಡಿ ಸಾಕಷ್ಟು ಹಗರಣಗಳ ಬಗ್ಗೆ ಪ್ರಸ್ತಾಪಿಸಿತು. ಈಗ ಕಾಂಗ್ರೆಸ್ಸೇ ಅಧಿಕಾರದಲ್ಲಿರುವಾಗ ಬಿಜೆಪಿಗೆ ಇನ್ನಷ್ಟು ಸಂದಿಗ್ಧ ಪರಿಸ್ಥಿತಿ ತರುವ ಎಲ್ಲ ಸಾಧ್ಯತೆಗಳಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಶಿವು, ಈ ಕೋವಿಡ್ ಹಗರಣ ಅನ್ನೋದ್ರ ಬಗ್ಗೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚಿತವಾಗಿಯೂ ಕೂಡ ಹೇಳ್ತಾ ಇತ್ತು, ಬಿಜೆಪಿ ಅನ್ಯಾಯ ಮಾಡಿದೆ, ಬಿಜೆಪಿ ಮೋಸ ಮಾಡಿದೆ, ಬಿಜೆಪಿ ಅಕ್ರಮ ಮಾಡಿದೆ ಅಂತ. ಈಗ ಸಂಪೂರ್ಣವಾದಂಥ ಮಾಹಿತಿಯನ್ನು, ವರದಿಯನ್ನು ಪಡ್ಕೊಂಡಿರುವಂಥ ಕಾಂಗ್ರೆಸ್ ಇದನ್ನು ಯಾವ ರೀತಿಯಾಗಿ ಅಸ್ತ್ರವಾಗಿ ಬಳಕೆ ಮಾಡಿಕೊಳ್ಳೋದಕ್ಕೆ ಮುಂದಾಗ್ತಾ ಇದೆ, ಏನು ಪ್ಲಾನ್ ಮಾಡಿದೆ? ಖಂಡಿತ ನೀತಿ, ಈಗಾಗಲೇ ವಕ್ಫ್ ವಿಚಾರವನ್ನ ಮುಂದಿಟ್ಕೊಂಡು ರೈತರಿಗೆ ನೋಟಿಸ್ ಅನ್ನ ಕೊಡ್ಲಾಗ್ತಾ ಇದೆ. ರೈತರ ಭೂಮಿಯನ್ನ ವಶಪಡಿಸ್ಕೊಳ್ಳೋದಕ್ಕೆ ಸರ್ಕಾರ ಮುಂದಾಗಿದೆ ಅನ್ನುವಂತ ಕಾರಣವನ್ನ ಮುಂದಿಟ್ಕೊಂಡು ಬಿಜೆಪಿ ರಾಜ್ಯಾದ್ಯಂತ ಹೋರಾಟಕ್ಕೆ ಮುಂದಾಗಿದೆ. ಸೊ ಇದರ ನಡುವೆ ಬಿಜೆಪಿಗೆ ತಿರುಗೇಟನ್ನ ಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಕೂಡ ಈಗಾಗಲೇ ಯೋಚನೆಯನ್ನ ಮಾಡ್ತಾ ಇದೆ, ನಿರ್ಧಾರಕ್ಕೆ ಬಂದಿದೆ. ಪ್ರಸ್ತುತ ರಾಜ್ಯದಲ್ಲಿ ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಆಗಿರುವಂತಹ ಕೋವಿಡ್ ಹಗರಣ, ಅದರ ಬಗ್ಗೆ ಈಗಾಗಲೇ
ಜಸ್ಟಿಸ್ ಕುನ್ನಾ ಅವರ ಕಮಿಟಿ ಮಧ್ಯಂತರ ವರದಿಯನ್ನ ಕೊಟ್ಟಿತ್ತು. ಆ ಮಧ್ಯಂತರ ವರದಿಯನ್ನ ಆಧರಿಸಿ ಮೊನ್ನೆ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ತನಿಖೆಗೆ ಈಗ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಹಾಗಾಗಿ SIT ತನಿಖೆಗೆ ಕೊಟ್ಟಿದೆ. ಇದನ್ನೇ ಮುಂದಿಟ್ಕೊಂಡು ಈಗ 25ರಿಂದ ಏನು ಸಂಸತ್ ಅಧಿವೇಶನ ಪ್ರಾರಂಭವಾಗತ್ತೆ. ಅಧಿವೇಶನದಲ್ಲಿ ಪ್ರಸ್ತಾಪವನ್ನ ಮಾಡೋದಕ್ಕೆ ಈಗಾಗಲೇ ನಿರ್ಧಾರವನ್ನ ಕಾಂಗ್ರೆಸ್ ನಾಯಕರು ಮಾಡಿದ್ದಾರೆ. ಹೈಕಮಾಂಡ್ ನಾಯಕರಿಗೂ ಕೂಡ ಇದರ ಒಂದು ಸಮಗ್ರ ಮಾಹಿತಿಯನ್ನ ರವಾನಿಸಿದ್ದಾರೆ. ಯಾಕೆಂದ್ರೆ ಕೋವಿಡ್ ಅಕ್ರಮ ಬಹುದೊಡ್ಡ ಹಗರಣ ಆಗಿದ್ದು ರಾಷ್ಟ್ರೀಯ ಮಟ್ಟದಲ್ಲಿ ಬಿಜೆಪಿಗೆ ಮುಜುಗರವನ್ನ ತರಬೇಕು ಅಂತ ಅಂದ್ರೆ ಇದನ್ನ ರಾಷ್ಟ್ರೀಯ ಮಟ್ಟದಲ್ಲಿ ಜನಸಾಮಾನ್ಯರಿಗೆ ತಿಳಿಸುವಂತ ಒಂದು ಪ್ರಯತ್ನವನ್ನ ಮಾಡಬೇಕು. ಹಾಗಾಗಿ ಸಂಸತ್ನಲ್ಲಿ ಇದರ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ದೆ ಆದ್ರೆ ಅದು ರಾಷ್ಟ್ರೀಯ ಮಟ್ಟದಲ್ಲಿ ಬಿಜೆಪಿಗೆ ದೊಡ್ಡ ಒಂದು ಸೆಟ್ ಬ್ಯಾಕ್ ಆಗತ್ತೆ ಅನ್ನುವಂತ ಒಂದು ಲೆಕ್ಕಾಚಾರ ಕಾಂಗ್ರೆಸ್ ನಾಯಕರಲ್ಲಿದೆ. ಈಗಾಗಲೇ ACC ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ಕೂಡ ಇದರ ಬಗ್ಗೆ ಸವಿಸ್ತಾರವಾಗಿ ಮಾಹಿತಿಯನ್ನ ಕೊಡಲಾಗಿದೆ. ದಾಖಲೆಗಳ ಸಮೇತ ಸಂಸತ್ತಿನಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡುವ ಮೂಲಕ ಅಲ್ಲಿ ಮುಜುಗರ ತರುವಂತ ಒಂದು ಸನ್ನಿವೇಶವನ್ನ ಕ್ರಿಯೇಟ್ ಮಾಡುವಂತ ಒಂದು ಪ್ರಯತ್ನಕ್ಕೆ ಕಾಂಗ್ರೆಸ್ ನಾಯಕರು ಮುಂದಾಗಿದ್ದಾರೆ. ಆದ್ರೆ ಅಲ್ಲಿ ಇದಕ್ಕೆ ಅವಕಾಶ ಸಿಗುತ್ತಾ ಹೇಗೆ ಅನ್ನುವಂಥದ್ದನ್ನು ನೋಡ್ಬೇಕಾಗತ್ತೆ. ಪ್ರಸ್ತಾಪ ಮಾಡ್ತಿದ್ದಾಗೆ ಅಲ್ಲಿ ಅವಕಾಶಗಳು ಸಿಗೋದಿಲ್ಲ. ಆದ್ರೆ ಇದೇ ವಿಚಾರವನ್ನೇ ಮುಂದಿಟ್ಕೊಂಡು ಅಲ್ಲಿ ದೊಡ್ಡ ಮಟ್ಟದ ಧ್ವನಿಯನ್ನ ಎತ್ತಿದೆ ಆದ್ರೆ ಅದು ರಾಷ್ಟ್ರೀಯ ಮಟ್ಟದಲ್ಲಿ ಜನರಿಗೆ ರೀಚ್ ಆಗತ್ತೆ ಅನ್ನುವಂತ ಯೋಚನೆ ಕಾಂಗ್ರೆಸ್ ನಾಯಕರಲ್ಲಿದೆ. ಹಾಗಾಗಿ ಈ ಕೋವಿಡ್ ಹಗರಣವನ್ನ ರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ಯುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರು ಅಗತ್ಯವಾದಂತಹ ದಾಖಲೆಗಳನ್ನ ಸಿದ್ಧಪಡಿಸ್ಕೊಳ್ತಾ ಇದ್ದಾರೆ. ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಇದರ ಬಗ್ಗೆ ಚರ್ಚೆಯನ್ನ ಮಾಡಿ ಅಂತಿಮವಾಗಿ ಲೋಕಸಭೆ ಮತ್ತೆ ರಾಜ್ಯಸಭೆ ಎರಡರಲ್ಲೂ ಕೂಡ ರಾಹುಲ್ ಗಾಂಧಿ ಹಾಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಸ್ತಾಪವನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ ಅನ್ನುವಂತ ಮಾಹಿತಿಗಳು ಈಗ ಕಾಂಗ್ರೆಸ್ನಿಂದ ನಮ್ಗೆ ಸಿಗ್ತಾ ಇರುವಂತದ್ದು ಮೇತಿ. ಓಕೆ, ಥ್ಯಾಂಕ್ ಯು ಶಿವ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.